ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನಿರ್ಮಲಾ ಕಿಚನ್. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನಿವತ್ತು ನಿಮಗೆ ಮೊಳಕೆ ಕಾಳಿನ ಮಸಾಲೆ ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊಳಕೆ ಕಾಳಿನಲ್ಲಿ ಸೊಪ್ಪು ಹಾಕಿ ಉಪ್ಸಾರು ಮಾಡೋದು ಹೇಗೆ ಅನ್ನೋ ವಿಡಿಯೋ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಕೊಂಡು ಮಾಡ್ಕೋಬೋದು. ಇವತ್ತು ಮೊಳಕೆ ಹುಳ್ಳಿ ಕಾಳಿನ ಮಸಾಲೆ ಸಾಂಬಾರು ಮಾಡ್ತಾ ಇದ್ದೀನಿ. ಬನ್ನಿ, ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನು ಅಂತ ನಾನು ತೋರಿಸ್ಕೊಡ್ತೀನಿ. ನಾನಿಲ್ಲಿ ಕುಕ್ಕರ್ ಇಟ್ಕೊಂಡು ಆಯಿಲ್ ಹಾಕೋತಾ ಇದ್ದೀನಿ. ಒಂದು 4-5 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ. ಹಾಗೆ 2 ಇಂಚಿನಷ್ಟು ಚಕ್ಕೆ, 4-5 ಲವಂಗ, 2 ಇಂಚಿನಷ್ಟು ಶುಂಠಿ ಮತ್ತು 1 ಬೆಳ್ಳುಳ್ಳಿನ ಸುಲಿದು ಹಾಕೋತಾ ಇದ್ದೇನೆ. ಹಾಗೆ ಇದಕ್ಕೆ ಒಂದು ದೊಡ್ಡ ಸೈಜಿಂದ ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ತುಂಬ ಫ್ರೈ ಮಾಡೋದೇನು ಬೇಡ, ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ಮೇಲೆ ಇವಾಗ ಇದಕ್ಕೆ 1 ಮೀಡಿಯಮ್ ಸೈಜ್ ಟೊಮೊಟೋನ ಉದ್ದಿಗೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ 1 ಸಣ್ಣ ಹೋಳಿನಷ್ಟು ಕಾಯಿ ಹಾಕೋತಾ ಇದ್ದೀನಿ. ನಾನಿಲ್ಲಿ ಕಾಯಿನ ತುರಿದು ತೊಗೊಂಡಿಲ್ಲ, ಹಾಗೆ ಸಣ್ಣಕ್ಕೆ ಪೀಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಆಯಿಲಲ್ಲಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಇದು ಡಿಫ್ರೆಂಟಾಗಿರೋ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ ನಾನು ಇದನ್ನು ಹಾಗೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ 1/4 ಟೀಸ್ಪೂನಷ್ಟು ಅರಿಶಿನದ ಪುಡಿ ಹಾಕಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದು ಲಾಸ್ಟಲ್ಲಿ ಹಾಕ್ಕೊಳ್ಳಿ, ಕೊತ್ತಂಬರಿ ಬೇಗ ಹಾಕ್ಕೊಂಡ್ರೆ ತುಂಬ ಬಾಡ್ಕೊಂಬಿಡುತ್ತೆ. ಸೊ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ಮೇಲೆ ನೋಡಿ, ಇಷ್ಟು ಫ್ರೈ ಆದರೆ ಸಾಕು, ಇವಾಗ ಇದನ್ನು ನಾನು ಆರೋದಿಕ್ಕೆ ಬಿಡ್ತೀನಿ. ಇದನ್ನು ಆರಿಸ್ಕೊಂಡು ಮಸಾಲೆ ರುಬ್ಕೊಳ್ಳೋಣ. ಸೊ ಇವಾಗ ಇದು ಆರಿದೆ, ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ಸಾಂಬಾರು ಪೌಡರ್ ಹಾಕೋತಾ ಇದ್ದೀನಿ. ನಾನು ಒಂದು 3 ಸ್ಪೂನಷ್ಟು ಸಾಂಬಾರು ಪೌಡರ್, ನೋಡಿ ಈ ಸ್ಪೂನಲ್ಲಿ 3 ಸ್ಪೂನಷ್ಟು ಸಾಂಬಾರು ಪೌಡರ್, ಹಾಗೆ 2 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ನಾವು ಸಾಂಬಾರು ಪುಡಿಗೇ ಖಾರ ಆಲ್ರೆಡಿ ಆ್ಯಡ್ ಮಾಡ್ಕೊಂಡಿದ್ದೀವಿ. ನೀವು ಸಪ್ರೇಟಾಗಿ ಮಾಡ್ಕೊಳ್ಳೋದಾದರೆ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಟೋಟಲಾಗಿ ಧನಿಯಾ ಪುಡಿ ಹಾಗೆ ಸಾಂಬಾರು ಪೌಡರ್ ಎರಡನ್ನು ಸೇರಿ 5 ಸ್ಪೂನಷ್ಟು ಈ ಸ್ಪೂನಲ್ಲಿ ತೊಗೊಂಡಿದ್ದೀನಿ. ನೀವು ನಿಮ್ಮ ಅಳತೆ ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ ಅದೇ ಕುಕ್ಕರಿಗೆ ಈಗ ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. 1-3-4 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 1/4 ಸ್ಪೂನಷ್ಟು ಸಾಸಿವೆ, 2 ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು, ಹಾಗೆ 1 ಸಣ್ಣ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ ಒಗ್ಗರಣೆಗೆ. ಇದನ್ನು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಇವಾಗ ನಾನು ಮೊಳಕೆ ಬಂದಿರೋವಂಥ ಹುಳಿ ಕಾಳನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಂದರೆ ಮಿಕ್ಸ್ ಕಾಳನ್ನು ಕೂಡ ತೊಗೋಬೋದು, ಬಟಾಣಿ, ಕಡಲೆಕಾಳು ಎಲ್ಲನೂ ಮೊಳಕೆ ಕಟ್ಬಿಟ್ಟು ಅದನ್ನು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಜಸ್ಟ್ ಹುಳಿ ಕಾಳು ಮಾತ್ರ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಹುಳಿ ಕಾಳು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ 2 ಮೀಡಿಯಮ್ ಸೈಜ್ ಟೊಮೊಟೋನ ಸಣ್ಣ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಹುಳಿಗೋಸ್ಕರ. ಹಾಗೆ 2 ದೊಡ್ಡ ಸೈಜಿಂದು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ನಿಮಗೆ ಆಲೂಗಡ್ಡೆ ಇಷ್ಟ ಆಗಲ್ಲ ಅಂತಂದರೆ ನೀವು ಬೇಕಾದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಹಾಗೆ ಬದನೇಕಾಯಿ ಇಷ್ಟಪಡೋರು ಗುಂಡು ಬದನೇಕಾಯಿನ ಕೂಡ ಹಾಕ್ಕೋಬೋದು. ಇದಕ್ಕೆ ಹುಳಿಕಾಳು 1-5 ನಿಮಿಷದಷ್ಟು ಫ್ರೈ ಆದಮೇಲೆ ಮಸಾಲ ಹಾಕ್ಕೊಳ್ಳಿ, ಹಸಿಯಲ್ಲೇ ಹಾಕೋಬೇಡಿ. ಇವಾಗ ನಾನು ರುಬ್ಕೊಂಡಿರೋಂಥ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ನಿಮಗೆ ನೀರು ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ. ಸಾಂಬಾರು ಯಾವ ಹದದಲ್ಲಿ ಬೇಕಾಗುತ್ತೆ ಆ ಹದ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ. ದೋಸೆಗೆ ಹಾಗೆ ಚಪಾತಿಗೆ ಮಾಡೋದಾದರೆ ನೀವು ಗಟ್ಟಿಯಾಗೆ ಮಾಡ್ಕೊಂಡು ಬೇಕಾಗುತ್ತೆ. ಮುದ್ದೆಗೆ ಮಾಡೋದಾದರೆ ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಳ್ಳಿ. ನೋಡಿ, ನಾನು ಇಷ್ಟು ಕನ್ಸಿಸ್ಟೆನ್ಸಿ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಮುದ್ದೆಗೆ ಮಾಡ್ಕೋತಿರೋದ್ರಿಂದ ತೆಳುವಾಗಿದೆ. ಸೊ ಇವಾಗಿದ್ದಕ್ಕೆ 1-2 ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿ ಭಾಳ ಬೇಗ ಆಗುತ್ತೆ ಸಾಂಬಾರಿದು. ನೋಡಿ, ಸಾಂಬಾರನ್ನ ಯಾವಾಗಲೂ ಕುಕ್ಕರಲ್ಲಿ ಈ ನಟ್ಟಿಂದ ಕೆಳಗಡೆ ಲೆವೆಲ್ಗೆ ಮಾಡ್ಕೊಳ್ಳಿ, ಆವಾಗ ಸಾಂಬಾರು ಉಕ್ಕೋದಿಲ್ಲ. ಆ ನಟ್ ಲೆವೆಲ್ಗೆ ಸಾಂಬಾರು ಬಂದರೆ ಸಾಂಬಾರು ಉಕ್ಕು ಬಂದ್ಬಿಡುತ್ತೆ. ಇವಾಗ ನಾನು ಲಿಟ್ ಕ್ಲೋಸ್ ಮಾಡಿ 2 ವಿಷಲ್ನಷ್ಟು ಕೂಗಿಸ್ಕೋತೀನಿ. ಹುಳಿ ಕಾಳು ಬೇಯೋದಕ್ಕೆ ಟೈಮ್ ಬೇಕಾಗುತ್ತೆ. 1 ವಿಷಲ್ಗೆಲ್ಲ ತೆಗಿಬೇಡಿ, ಹುಳಿ ಕಾಳು ಬೇಯೋದಿಲ್ಲ. ಸೊ ಇವಾಗ ವಿಷಲ್ ಎಲ್ಲ ಬಿಟ್ಟಿದೆ, ನಾನು ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಸಾಂಬಾರು ರೆಡಿ ಇದೆ, ಹುಳಿ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ, ದೋಸೆಗೆ, ರೊಟ್ಟಿಗೆ, ಯಾವುದಕ್ಕೆ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಸೂಪರ್ ಟೇಸ್ಟ್ ಕೂಡ ಇರುತ್ತೆ. ಹಾಗೆ ಎಲ್ಲಿ ಮೊಳಕೆ ಕಾಳಾಗಿರೋದ್ರಿಂದ ಹೆಲ್ತಿ ಕೂಡ ತುಂಬ ಒಳ್ಳೆಯದು. ನಾನು ಇದನ್ನು ಮುದ್ದೆಗೆ ಮಾಡ್ಕೊಂಡಿದ್ದೀನಿ. ಸೊ ನಾನು ಇವಾಗ ಮುದ್ದೆಗೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಈ ಸಾಂಬಾರನ್ನ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಎಲ್ಲ ವಿಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.